ಸ್ನೇಹಿತರ ವೆಲ್ಕಮ್ ಟು ಜ್ಞಾನದರ್ಶಿ. ನಾವಿವತ್ತು 18/6/2021 ಪ್ರಚಲಿತ ಘಟನೆಗಳನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಿನ್ನೆ ಯಾವೆಲ್ಲ ವಿಷಯಗಳನ್ನು ಡಿಸ್ಕಷನ್ ಮಾಡಿದ್ವಿ ಅವುಗಳನ್ನು ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ಕೊಬಂದ್ಬಿಡೋಣ. ಈ ಕೆಳಗಿನ ಯಾವುದು ರಿಪೋರ್ಟ್ ಇಟ್ ಡೋಂಟ್ ಶೇರ್ ಇಟ್ ಇನಿಷಿಯೇಟಿವ್ ಶುರು ಮಾಡಿದೆ ಫೇಸ್ಬುಕ್? ರಾಜಪರ್ವ ಎನ್ನುವ ಪ್ರಸಿದ್ಧ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಒಡಿಶಾ. ಈ ಕೆಳಗಿನ ಯಾವ ಸಂಘಟನೆಯು ಚೀನಾದ ಜಾಗತಿಕ ಭದ್ರತೆಗೆ ಸವಾಲಾಗುವ ಎಚ್ಚರಿಕೆಯನ್ನು ನೀಡಿದೆ? ನ್ಯಾಟೋ. ಈ ಕೆಳಗಿನ ಯಾವ ರಾಜ್ಯವು ಜಿಐ ಟ್ಯಾಗ್ ಪಡೆದ ಜರ್ದಲ್ ಮಾವಿನ ಹಣ್ಣನ್ನು ಇಂಗ್ಲೆಂಡ್ಗೆ ಕಳುಹಿಸುತ್ತಿದೆ? ಬಿಹಾರ. ಈ ಕೆಳಗಿನ ಯಾವ ರಾಜ್ಯವು ಯುವಶಕ್ತಿ ಕರೋನಾ ಮುಕ್ತಿ ಅಭಿಯಾನವನ್ನು ಶುರು ಮಾಡಿದೆ? ಮಧ್ಯಪ್ರದೇಶ. ಈ ಕೆಳಗಿನ ಯಾರು ವಿಶ್ವ ಆರೋಗ್ಯ ಸಂಸ್ಥೆಯ ತಾಂತ್ರಿಕ ಸಲಹಾಕಾರರಾಗಿ ಆಯ್ಕೆಯಾಗಿದ್ದಾರೆ? ಮುಖೇಶ್ ಶರ್ಮಾ. ಈ ಕೆಳಗಿನ ಯಾರು ಇಸ್ರೇಲ್ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ? ನೆಫ್ತಾಲಿ ಬೆನೆಟ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಕಲ್ಲುಗಳು ಪತ್ತೆಯಾಗಿವೆ? ಜಮ್ಮು ಕಾಶ್ಮೀರ. ಸ್ನೇಹಿತರೆ, ಈ ಎಲ್ಲ ಪ್ರಶ್ನೆಗಳನ್ನು ನಾವು ನಿನ್ನೆಯ ವಿಡಿಯೋದಲ್ಲಿಯೇ ಡಿಸ್ಕಷನ್ ಮಾಡಿದ್ದೇವೆ. ಈ ಪ್ರಶ್ನೆಗೆ ವಿಶ್ಲೇಷಣೆ ವಿವರಣೆ ಬೇಕಾದೀತು ಅಂದರೆ ನೀವು ನಿನ್ನೆಯ ವಿಡಿಯೋವನ್ನು ನೋಡಬೇಕಾಗುತ್ತೆ. ಅದಕ್ಕಾಗಿ ಇಂದಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿನ್ನೆಯ ವಿಡಿಯೋದ ಲಿಂಕ್ ಹಾಕಿರ್ತವೆ. ಆ ಮೂಲಕ ನೀವು ನಿನ್ನೆಯ ವಿಡಿಯೋವನ್ನು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ. ಈ ಕೆಳಗಿನ ಯಾರು ಮೈಕ್ರೋಸಾಫ್ಟ್ ಕಂಪನಿಯ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ? ಆಪ್ಷನ್ಸ್ಗಳು ಈಗಿದೆ: ಸತ್ಯ ನಾದೆಲಾ, ಜಾನ್ ಥಾಪ್ಸನ್, ಬಿಲ್ ಗೇಟ್ಸ್, ಮಿಲಿಂದಾ ಗೇಟ್ಸ್. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಸತ್ಯ ನಾದೆಲಾ. ಸ್ನೇಹಿತರೆ, ನಿಮಗೆಲ್ರಿಗೂ ಗೊತ್ತೇ ಇದೆ, ಸತ್ಯ ನಾದೆಲಾ ಇವರು ಈ ಮೊದಲು ಮೈಕ್ರೋಸಾಫ್ಟ್ನ CEO ಆಗಿದ್ದರು. ಇದೀಗ ಅವರು ಮೈಕ್ರೋಸಾಫ್ಟ್ನ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಸ್ನೇಹಿತರೆ, ಈ ಮೊದಲು ಜಾನ್ ಥಾಪ್ಸನ್ ರವರು ಈ ಸ್ಥಾನವನ್ನು ವಹಿಸಿಕೊಂಡಿದ್ದರು. ಇದೀಗ ಅವರ ಸ್ಥಾನವನ್ನು ಸತ್ಯ ನಾದೆಲಾರವರು ವಹಿಸಿಕೊಳ್ಳುತ್ತಿದ್ದಾರೆ. ಇನ್ನು ನಾವು ಮೈಕ್ರೋಸಾಫ್ಟ್ ಬಗ್ಗೆ ನೋಡೋದಾದರೆ, ಮೈಕ್ರೋಸಾಫ್ಟ್ ಇದೊಂದು ಕಂಪ್ಯೂಟರ್ ಅಂಡ್ ಕಂಪ್ಯೂಟರ್ ಸಾಫ್ಟ್ವೇರ್ ತಯಾರಿಸುವ ಕಂಪನಿಯಾಗಿದೆ. ಇದನ್ನು 1975 ಸ್ಥಾಪಿಸಲಾಯಿತು. ಇದನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ಬಿಲ್ ಗೇಟ್ಸ್ ಮತ್ತು ಪೌಲ್ ಅಲನ್ ಆಗಿದ್ದಾರೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ನಾವು ಸತ್ಯ ನಾದೆಲಾರವರ ಬಗ್ಗೆ ನೋಡಬೇಕು, ಯಾಕಂದರೆ ಇವರು ನಮ್ಮ ಭಾರತೀಯರು. ಸೊ ಆ ಕಾರಣದಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮಲ್ಲಿ ಇವರ ಬಗ್ಗೆ ಪ್ರಶ್ನೆಗಳು ರೈಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಸತ್ಯ ನಾದೆಲಾ ಇವರು ಭಾರತೀಯ ಮೂಲದವರು. ಇವರು 1992 ಮೈಕ್ರೋಸಾಫ್ಟ್ನಲ್ಲಿ ಇಂಜಿನಿಯರ್ ಆಗಿ ಸೇರ್ಪಡೆಗೊಳ್ತಾರೆ. 2000 ಸೆಂಟ್ರಲ್ ಮೈಕ್ರೋಸಾಫ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗ್ತಾರೆ. 2014 ಮೈಕ್ರೋಸಾಫ್ಟ್ನ CEO ಆಗಿ ಆಯ್ಕೆಯಾಗ್ತಾರೆ. ಇವರು CEO ಆದ ಸಮಯದಲ್ಲಿ ಕಂಪನಿಯ ಆದಾಯ $16.6 billion $20.3 billion ಹೆಚ್ಚುತ್ತದೆ. ಇನ್ನು ಸತ್ಯ ನಾದೆಲಾರವರು 2019 ಫೈನಾನ್ಷಿಯಲ್ ಟೈಮ್ಸ್ ಪರ್ಸನ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ವಿಶ್ವದ 30 ಬೆಸ್ಟ್ CEO ಲಿಸ್ಟ್ನಲ್ಲಿ ಇವರಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ವರ್ಲ್ಡ್ ಗಿವಿಂಗ್ ಇಂಡೆಕ್ಸ್ನಲ್ಲಿ ಮೊದಲನೇ ಸ್ಥಾನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಇಂಡೋನೇಷ್ಯಾ. ಸ್ನೇಹಿತರೆ, ಇಂಡೋನೇಷ್ಯಾ ವರ್ಲ್ಡ್ ಗಿವಿಂಗ್ ಇಂಡೆಕ್ಸ್ನಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಏನಿದು ಗಿವಿಂಗ್ ಅನ್ನೋದಾದರೆ ಇದನ್ನು ದಾನ ಅಂತ ಕರಿಬೋದು ಸ್ನೇಹಿತರೆ. ಇದರಲ್ಲಿ 3 ಅಂಶಗಳು ಅತಿ ಮುಖ್ಯವಾಗುತ್ತೆ. ಅವುಗಳೆಂದರೆ ಅಪರಿಚಿತರಿಗೆ ಸಹಾಯ ಮಾಡುವುದು, ದತ್ತಿ ಸಂಸ್ಥೆಗಳಿಗೆ ದೇಣಿಗೆ ನೀಡುವುದು, ಸಂಸ್ಥೆಯೊಂದಕ್ಕೆ ಸ್ವಯಂ ಸೇವಕನಾಗಿ ಸಮಯ ಮೀಸಲಿಡುವುದು. ಈ 3 ಇಂಡೋನೇಷ್ಯಾ ಮೊದಲನೇ ಸ್ಥಾನದಲ್ಲಿದೆ. ಈ ಇಂಡೆಕ್ಸನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂದರೆ ಚಾರಿಟಿ ಅಂಡ್ ಫೌಂಡೇಶನ್ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ. ಇದನ್ನು ಮೊದಲ ಬಾರಿಗೆ 2010 ಪ್ರಕಟಿಸಲಾಯಿತು. ಒಟ್ಟು 114 ದೇಶಗಳ ಪಟ್ಟಿಯಲ್ಲಿ ಇಂಡೋನೇಷ್ಯಾ ಮೊದಲನೇ ಸ್ಥಾನದಲ್ಲಿದ್ದರೆ ನಂತರದ ಸ್ಥಾನದಲ್ಲಿ ನೈಜೀರಿಯಾ ಬರುತ್ತವೆ. ಭಾರತದ ಸ್ಥಾನ 14 ಸ್ಥಾನವಾಗಿದೆ. ಇನ್ನು ನಾವು ಇಂಡೋನೇಷ್ಯಾದ ಬಗ್ಗೆ ನೋಡೋದಾದರೆ, ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ, ಅಧ್ಯಕ್ಷರು ಜಾಕೋ ವಿಡೋಡೋ. ಇನ್ನು ಭಾರತ ಮತ್ತು ಇಂಡೋನೇಷ್ಯಾದ ನಡುವೆ ಗರುಡ್ ಶಕ್ತಿ ಎನ್ನುವಂತಹ ಯುದ್ಧಾಭ್ಯಾಸ ನಡೆಯುತ್ತೆ. ಕೇವಲ ಗರುಡ್ ಅಂತ ಬಂದರೆ ಅದು ಫ್ರಾನ್ಸ್ ಮತ್ತು ಭಾರತದ ನಡುವೆ. ಇನ್ನು ಇಂಡೋನೇಷ್ಯಾದಲ್ಲಿ ಇತ್ತೀಚೆಗೆ ಮೌಂಟ್ ಮೆರಪಿ ಎನ್ನುವಂತಹ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು. ಇದನ್ನು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶದಲ್ಲಿ ಮಹಾತ್ಮ ಗಾಂಧಿ ಲೈಬ್ರರಿಯನ್ನು ಉದ್ಘಾಟಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಕೀನ್ಯಾ. ಸ್ನೇಹಿತರೆ, ನಮ್ಮ ವಿದೇಶಾಂಗ ಸಚಿವರಾದ
ಎಸ್ ಜೈಶಂಕರ್ ಅವರು ಆಫ್ರಿಕಾ ಪ್ರವಾಸದಲ್ಲಿದ್ದಾರೆ. ಇವರು ಕೀನಿಯಾದ ನೈರೋಬಿಯ ವಿಶ್ವವಿದ್ಯಾಲಯದಲ್ಲಿ ಮಹಾತ್ಮ ಗಾಂಧಿ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ. ಕೀನಿಯಾ ಇದೊಂದು ಆಫ್ರಿಕನ್ ಕಂಟ್ರಿ ಆಗಿದೆ ಸ್ನೇಹಿತರ. ಈ ಮ್ಯಾಪಲ್ಲಿ ನೋಡಿ ಸ್ನೇಹಿತರ, ಇಲ್ಲಿ ಇದು ಆರ್ನ್ ಆಫ್ ಆಫ್ರಿಕಾದ ಕೆಳಭಾಗದಲ್ಲಿ ಕಂಡುಬರುವಂತಹ ಒಂದು ದೇಶವಾಗಿದೆ. ರಾಜಧಾನಿ ನೈರೋಬಿ ಆಗಿದೆ. ಕೀನಿಯಾದ ರಾಜಧಾನಿ ನೈರೋಬಿ ಆಗಿದೆ. ಯು ಎನ್ ಇ ಪಿಯ ಕೇಂದ್ರ ಕಚೇರಿ ಇಲ್ಲಿಯೇ ಇರೋದು ಸ್ನೇಹಿತರೆ. ಕೀನಿಯಾದ ಕರೆನ್ಸಿ ಬಂದು ಕೀನಿಯನ್ ಶಿಲ್ಲಿಂಗ್ ಆಗಿದೆ. ಇನ್ನು ಇತ್ತೀಚೆಗೆ ಮಾರ್ಥಾ ಕುಮ್ರ ಅವರು ಕೀನಿಯಾದ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಇಲ್ಲಿ ಲಾಮಾ ಪೋರ್ಟ್ ಇದೆ. ಈ ಮ್ಯಾಪಲ್ಲಿ ನೋಡಿ ಸ್ನೇಹಿತರೆ, ಈ ಲಾಮಾ ಪೋರ್ಟ್ ಏನಿದೆ ಇದನ್ನು ಚೀನಾ ಅಭಿವೃದ್ಧಿಪಡಿಸ್ತಿದೆ. ಇದಕ್ಕೆ ಕೊಟ್ಟಿರುವಂಥ ಹೆಸರು ಏನಪ್ಪ ಅಂದರೆ ಅದಕ್ಕೆ ಲ್ಯಾಪ್ ಸೆಟ್ ಆಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ರಾಜ್ಯವು ಇತ್ತೀಚೆಗೆ ಪೊಲೀಸ್ ಇಲಾಖೆಯಲ್ಲಿ ಟ್ರಾನ್ಸ್ಜೆಂಡರ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ? ಇದಕ್ಕೆ ಸರಿಯಾದ ಉತ್ತರ ಒಡಿಶಾ. ಸ್ನೇಹಿತರೆ, ಒಡಿಶಾ ಸರ್ಕಾರ ಇತ್ತೀಚೆಗೆ 721 ಸಬ್ಇನ್ಸ್ಪೆಕ್ಟರ್ ಹುದ್ದೆ ಭರ್ತಿ ಮಾಡಿಕೊಳ್ಳಲು ಮುಂದಾಗಿದೆ. ಇದರಲ್ಲಿ ಟ್ರಾನ್ಸ್ಜೆಂಡರ್ಗಳಿಗೂ ಅವಕಾಶವನ್ನು ಮಾಡಿಕೊಟ್ಟಿದೆ. ಇನ್ನು ಟ್ರಾನ್ಸ್ಜೆಂಡರ್ಗಳ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ನೋಡೋದಾದರೆ, ಟ್ರಾನ್ಸ್ಜೆಂಡರ್ಗಳಿಗೆ ಅಸ್ಸಾಂ ಲೋಕಸೇವಾ ಆಯೋಗದಲ್ಲಿ ಅನುಮತಿಯನ್ನು ನೀಡಿದೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಟ್ರಾನ್ಸ್ಜೆಂಡರ್ಗಳಿಗೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಇನ್ನು ನಾವು ಒಡಿಶಾ ಬಗ್ಗೆ ನೋಡೋದಾದರೆ, ಒಡಿಶಾದ ರಾಜಧಾನಿ ಭುವನೇಶ್ವರ್ ಒಡಿಶಾ ಅಮೃತ್ ರ್ಯಾಂಕಿಂಗ್ನಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇಲ್ಲಿನ ಪಿಲಿಭತ್ ನ್ಯಾಷನಲ್ ಪಾರ್ಕ್ ಹುಲಿಗಳಿಗೆ ಹೆಚ್ಚು ಪ್ರಸಿದ್ಧವಾಗಿದೆ. ಇದು T x 2 ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಇನ್ನು ಭಾರತದ ಮೊದಲ ಫೈರ್ ಪಾರ್ಕನ್ನು ಇಲ್ಲಿಯೇ ನಿರ್ಮಿಸಲಾಗಿದೆ. ಇನ್ನು ಪೂರ್ವ ಭಾರತದ ಸುವರ್ಣ ತ್ರಿಭುಜ ಎಂದು ಪುರಿ, ಕೊನಾರ್ಕ್, ಭುವನೇಶ್ವರ್ ನಗರಗಳನ್ನು ಕರೆಯಲಾಗುತ್ತದೆ. ಇನ್ನು ತಲ್ಚರ್ ಕಲ್ಲಿದ್ದಲು ನಿಕ್ಷೇಪ ಇಲ್ಲಿಯೇ ಇರೋದು ಸ್ನೇಹಿತರೆ. ಸ್ನೇಹಿತರೆ, ನಿನ್ನೆಯ ವಿಡಿಯೋದಲ್ಲಿ ನಾವು ಒಡಿಶಾಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ವಿವರಣವನ್ನು ನೋಡಿದ್ವಿ. ಅದನ್ನು ಬಿಟ್ಟು ಈ ಅಂಶಗಳು ಬಿಹಾರದ ಪ್ರಮುಖ ಅಂಶವಾಗಿರುತ್ತೆ. ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ಸುಸ್ಥಿರ ಅಭಿವೃದ್ಧಿ ಗುರಿಯಲ್ಲಿ ಬರುವ ಜೆಂಡರ್ ಈಕ್ವಾಲಿಟಿ ಇಂಡೆಕ್ಸ್ನಲ್ಲಿ ಅತ್ಯುತ್ತಮವೆಂದು ಘೋಷಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ. ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಬರುವ ಲಿಂಗ ಸಮಾನತೆಯಲ್ಲಿ ಛತ್ತೀಸ್ಗಢ ರಾಜ್ಯವು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಕೊನೆಯ ಸ್ಥಾನದಲ್ಲಿ ಬಿಹಾರವಿದೆ. ಈ ವರದಿಯನ್ನು ನೀತಿ ಆಯೋಗ ಬಿಡುಗಡೆ ಮಾಡಿದೆ. ನಾವು ನೀತಿ ಆಯೋಗದ ಬಗ್ಗೆ ನೋಡೋದಾದರೆ, ನೀತಿ ಆಯೋಗ ಜನವರಿ 1, 2015 ಸ್ಥಾಪಿಸಲಾಯಿತು. ಇದರ ಅಧ್ಯಕ್ಷರು ನರೇಂದ್ರ ಮೋದಿಯವರಾಗಿದ್ದಾರೆ. ಉಪಾಧ್ಯಕ್ಷರು ರಾಜೀವ್ ಕುಮಾರ್. ನೀತಿ ಆಯೋಗದ CEO ಅಮಿತಾಬ್ ಕಾಂತ್ ಆಗಿದ್ದಾರೆ. ಇನ್ನು ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್, ಮುಖ್ಯಮಂತ್ರಿ ಭೂಪೇಶ್ ಬಘೇಲ್, ರಾಜ್ಯಪಾಲರು ಅನಸೂಯ ಉಯಿಕೆ. ಇನ್ನು ಭಾರತದ ಮೊದಲ ಗ್ಯಾಬ್ರೇಜ್ ಕೆಫೆಯನ್ನು ಇಲ್ಲಿಯೇ ತೆರೆಯಲಾಗಿದೆ. ಮನರೇಗಾ ಅಡಿಯಲ್ಲಿ ಹೆಚ್ಚು ಉದ್ಯೋಗ ನೀಡಿದ ರಾಜ್ಯ ಛತ್ತೀಸ್ಗಢ. ಮಹತ್ತಾರಿ ದುಲ್ವಾರ್ ಯೋಜನೆಯನ್ನು ಜಾರಿಗೆ ತಂದಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮರಳುಗಾರಿಕೆ ಮತ್ತು ಬರವನ್ನು ಎದುರಿಸುವ ವಿಶ್ವ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ June 18. ಸ್ನೇಹಿತರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಮಂಡಳಿಯು 1994 ಇದನ್ನು ಆಚರಿಸಿಕೊಂಡು ಬರುತ್ತಿದೆ. ಇದನ್ನು ಮರಳುಗಾರಿಕೆಯನ್ನು ತಡೆಯುವ ಸಲುವಾಗಿ ಮತ್ತು ಬರವನ್ನು ಓಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನದ ಈ ವರ್ಷದ ಥೀಮ್ ಏನಪ್ಪ ಅಂದರೆ, ರಿಸ್ಟೋರೇಷನ್ ಲ್ಯಾಂಡ್ ರಿಕವರಿ, ವಿ ಬಿಲ್ಡ್ ಬ್ಯಾಕ್ ಬೆಟರ್ ವಿತ್ ಹೆಲ್ತಿ ಲ್ಯಾಂಡ್ ಆಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಾಗರವನ್ನು ಪ್ರಪಂಚದ 5ನೇ ಸಾಗರವೆಂದು ಘೋಷಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಮಹಾಸಾಗರ. ಸ್ನೇಹಿತರೆ, ಈಗಾಗಲೇ ಪ್ರಪಂಚದಲ್ಲಿ 4 ಮಹಾಸಾಗರಗಳಿದ್ದವು. ಒಂದು ಅಟ್ಲಾಂಟಿಕ್ ಮಹಾಸಾಗರ, ಮತ್ತೊಂದು ಪೆಸಿಫಿಕ್ ಸಾಗರ, ಇನ್ನೊಂದು ಹಿಂದೂ ಮಹಾಸಾಗರ, ಇನ್ನೊಂದು ಆರ್ಕಿಡ್ ಮಹಾಸಾಗರಗಳಿದ್ದವು. ಇವುಗಳ ಜೊತೆಗೆ ಇದೀಗ 5ನೇ ಸಾಗರವಾಗಿ ದಕ್ಷಿಣ ಸಾಗರವನ್ನು ಸೇರಿಸಲಾಗಿದೆ ಸ್ನೇಹಿತರೆ. ಇದನ್ನು ಇಂಟರ್ನ್ಯಾಷನಲ್ ಜಿಯೋಗ್ರಫಿಕ್ ಹೇಳಿದೆ ಸ್ನೇಹಿತರೆ. ದಕ್ಷಿಣ ಮಹಾಸಾಗರವು ಕೇವಲ 3 ಸಾಗರಗಳನ್ನು ಮುಟ್ಟುತ್ತದೆ. ಇನ್ನು ಇದು 60 ಅಕ್ಷಾಂಶದಲ್ಲಿ ಕಂಡುಬರುತ್ತದೆ. ಇದನ್ನು ಈ ಮೊದಲು 1937 ಇಂಟರ್ನ್ಯಾಷನಲ್ ಹೈಡ್ರೋಗ್ರಾಫಿಕ್ಸ್ ಆರ್ಗನೈಜೇಷನ್ ಗುರುತಿಸಿತ್ತು. ಇದನ್ನು 1953 ರದ್ದುಪಡಿಸಿತ್ತು. ಇದೀಗ ಮತ್ತೆ ಅದಕ್ಕೆ ಅಸ್ತಿತ್ವವನ್ನು ಕೊಡಲಾಗ್ತಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಬ್ರಿಟನ್ ಯುರೋಪಿಯನ್ ಒಕ್ಕೂಟದಿಂದ ಹೊರಬಂದ ಮೇಲೆ ಯಾವ ದೇಶದೊಂದಿಗೆ ಅತಿದೊಡ್ಡ ವ್ಯಾಪಾರವನ್ನು ಶುರು ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಸ್ನೇಹಿತರೆ, ಆಸ್ಟ್ರೇಲಿಯಾದೊಂದಿಗೆ ಬ್ರಿಟನ್ ಅತ್ಯಂತ ದೊಡ್ಡ ವ್ಯಾಪಾರಕ್ಕೆ ಸಹಿ ಹಾಕಿದೆ. ಇನ್ನು ಬ್ರಿಟನ್ನಲ್ಲಿ G7 ಒಕ್ಕೂಟದ ಸಮ್ಮೇಳನ ನಡೆದಿತ್ತು ಸ್ನೇಹಿತರೆ. ಇದಕ್ಕೆ ಆಸ್ಟ್ರೇಲಿಯಾವನ್ನು ಗೆಸ್ಟ್ ಆಗಿ ಆಹ್ವಾನಿಸಲಾಗಿತ್ತು.
ಇದಷ್ಟೇ ಅಲ್ಲದೆ ಮೋದಿಯವರಿಗೂ ಆಹ್ವಾನವಿತ್ತು. ಆ ಕಾರಣದಿಂದ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಾಯಿನ್ ಆಗಿದ್ರು. ಇನ್ನು ಆಸ್ಟ್ರೇಲಿಯಾದೊಂದಿಗೆ ಇದೀಗ ಬ್ರಿಟನ್ ಫ್ರೀ ಟ್ರೇಡಿಂಗ್ ಒಪ್ಪಂದಕ್ಕೆ ಸಹಿ ಹಾಕಿದ ಸ್ನೇಹಿತರ, ಈ ಮುಂಚೆ ಬೋರಿಸ್ ಜಾನ್ಸನ್ ಭಾರತಕ್ಕೆ ಬರಬೇಕಿತ್ತು. ಅದು ಯಾವ ಕಾರಣಕ್ಕೆ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೋಸ್ಕರ ಬರಲಕ್ಕಾಗಲಿಲ್ಲ, ಕಾರಣ ಕರೋನಾದ ಎರಡನೇ ಅಲೆ. ಇನ್ನು ಬ್ರಿಟನ್ ಯುರೋಪಿಯನ್ ಯೂನಿಯನ್ನಿಂದ ಇತ್ತೀಚೆಗೆ ಹೊರಬಂದಿದೆ. ಅದು ಯಾವಾಗ ಹೊರಬಂತು ಅಂದರೆ ಜನವರಿ 2020 ಹೊರಬಂದಿತ್ತು ಸ್ನೇಹಿತರ. ಒಟ್ಟು 28 ದೇಶಗಳು ಯುರೋಪಿಯನ್ ಯೂನಿಯನ್ನಲ್ಲಿ ಈ ಮೊದಲು ಇದ್ದವು, ಇದೀಗ 27 ಆಗಿವೆ ಸ್ನೇಹಿತರ. ಇನ್ನು ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬರಾ, ಕರೆನ್ಸಿ ಡಾಲರ್, ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್ ಆಗಿದ್ದಾರೆ. ಇನ್ನು ಇತ್ತೀಚೆಗೆ ಆಸ್ಟ್ರೇಲಿಯಾ ಚೀನಾದ ಬಾರ್ಡರ್ ರೋಡ್ ಬೆಲ್ಟ್ ಪ್ರಾಜೆಕ್ಟ್ನಿಂದ ಹೊರಬಂದಿದೆ. ಇದರಿಂದ ಹೊರಬಂದು ಮತ್ತೆ ಯಾವುದಕ್ಕೆ ಸೇರಿದೆ ಅಂದರೆ SCRI ಅಂದರೆ ಸ್ಕ್ರೈಗೆ ಸೇರಿದೆ ಸ್ನೇಹಿತರೆ. ಇದರಲ್ಲಿ ಭಾರತ, ಜಪಾನ್, ಆಸ್ಟ್ರೇಲಿಯಾ ಸೇರಿವೆ. ಏನಿದು ಸ್ಕ್ರೈ ಎಂದರೆ ಸೈಕ್ಲೋನ್ ಬಂದರೆ ಎಲ್ಲಾದರೂ ಈ ಮೂರು ದೇಶಗಳು ಒಂದನ್ನೊಂದು ಸಹಾಯ ಮಾಡಿಕೊಳ್ಳುವುದಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ನಗರದಲ್ಲಿ ಮೊದಲು ಗ್ರೀನ್ ಫಂಗಸ್ ಕಂಡು ಬಂದಿದೆ? ಇದಕ್ಕೆ ಸರಿಯಾದ ಉತ್ತರ ಇಂದೋರ್. ಸ್ನೇಹಿತರೆ, ಇಂದೋರ್ನಲ್ಲಿ ಮೊದಲಿಗೆ ಗ್ರೀನ್ ಫಂಗಸ್ ಕಂಡು ಬಂದಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಮೊದಲಿಗೆ ಬ್ಲಾಕ್ ಫಂಗಸ್ ಕಂಡು ಬಂದಿತ್ತು, ನಂತರ ವೈಟ್ ಫಂಗಸ್, ತದನಂತರ ಯೆಲ್ಲೋ ಫಂಗಸ್, ಇದೀಗ ಗ್ರೀನ್ ಫಂಗಸ್ ಕಂಡು ಬಂದಿದೆ. ಇನ್ನು ನಾವು ಇಂದೋರ್ ಬಗ್ಗೆ ನೋಡುತ್ತಿದ್ರೆ ಇಂದೋರ್ ಸ್ವಚ್ಛ ಸಂರಕ್ಷಣಾ ಸಮೀಕ್ಷೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಪ್ಲಾಸ್ಟಿಕ್ ಪ್ರೀಮಿಯರ್ ಲೀಗ್ ಅನ್ನು ಆಯೋಜಿಸಿತ್ತು. ಇದು ಮಧ್ಯಪ್ರದೇಶದ ಒಂದು ನಗರವಾಗಿದೆ. ಇನ್ನು ಮಧ್ಯಪ್ರದೇಶ ಅನಿಮಿಯ ಮುಕ್ತ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಕೌ ಟ್ಯಾಕ್ಸ್ ವಿಧಿಸಿದ ಮೊದಲ ರಾಜ್ಯ. ಇಲ್ಲಿನ ಔಷಂಗಾಬಾದನ್ನು ನರ್ಮದಾ ನಗರವೆಂದು ಬದಲಿಸಲಾಗಿದೆ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯವಾಗಿದೆ. ಮುಂದಿನ ಪ್ರಶ್ನೆ, ತುಳು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕೆಂದು ಯಾವ ರಾಜ್ಯದಲ್ಲಿ ಅಭಿಯಾನ ಶುರುವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಮತ್ತು ಕೇರಳ. ಸ್ನೇಹಿತರೆ, ಕರ್ನಾಟಕ ಮತ್ತು ಕೇರಳದಲ್ಲಿ ಇಂತಹ ಅಭಿಯಾನಗಳು ಶುರುವಾಗಿವೆ. ತುಳು ಇದೊಂದು ದ್ರಾವಿಡ ಮೂಲ ಭಾಷೆಯಾಗಿದ್ದು ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಎನ್ನುವ ಅಭಿಯಾನ ಶುರುವಾಗಿದೆ. ನಿಮಗೆ ಗೊತ್ತಿರಲಿ, ಸಂವಿಧಾನದ ಭಾಗ 17 343-351 ವಿಧಿಯ ನಡುವೆ ರಾಜ್ಯ ಭಾಷೆಯ ಬಗ್ಗೆ ಹೇಳಲಾಗುತ್ತದೆ. ಸಂವಿಧಾನದ 8ನೇ ವಿಧಿಯಲ್ಲಿ 22 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಲಾಗಿದೆ. ಅದರಂತೆ ಇದೀಗ ತುಳು ಭಾಷೆಗೂ ಕೊಡಬೇಕು ಎನ್ನುವಂತಹ ಅಭಿಯಾನ ಶುರುವಾಗಿದೆ. ಸ್ನೇಹಿತರೆ, ನಾವು ನಿಮಗಾಗಿ ನಿನ್ನೆ ಕೇಳಿದಂತಹ ಪ್ರಶ್ನೆ, ಈ ಕೆಳಗಿನ ಯಾವುದು ರಿಪೋರ್ಟ್ ಇಟ್ ಡೋಂಟ್ ಶೇರ್ ಇಟ್ ಇನಿಷಿಯೇಟಿವ್ ಶುರು ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಫೇಸ್ಬುಕ್. ಇದಕ್ಕೆ ಸರಿಯಾದ ಉತ್ತರ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದ. ಇನ್ನು ಇಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ನಗರದಲ್ಲಿ ಮೊದಲ ಗ್ರೀನ್ ಫಂಗಸ್ ಕಂಡು ಬಂದಿದೆ? ಸ್ನೇಹಿತರೆ, ಇದಕ್ಕೆ ಆನ್ಸರನ್ನು ಕಾಮೆಂಟ್ ಮಾಡಿ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇವೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.